ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಸದಾ ತಮ್ಮ ಜನಪರ ನಿಲುವುಗಳಿಂದ ಜನಮನ್ನಣೆಯನ್ನ ಗಳಿಸಿದರು. ಗಡಿನಾಡಿಯಲ್ಲಿ ಸಿಪಿಎಂ ಪಕ್ಷವನ್ನ ಕಟ್ಟಿ ಸಂಘಟನೆಯನ್ನ ಮಾಡಿ ಶಾಸಕರಾಗಿ ಆಯ್ಕೆಯಾಗಿದ್ದ ಜಿವಿ ಶ್ರೀರಾಮ್ ರೆಡ್ಡಿ ಅವರು ಯಾವುದೇ ಸರ್ಕಾರದ ಜನ ವಿರೋಧಿ ನೀತಿಗಳನ್ನ ವಿರೋಧ ಮಾಡುವುದರಲ್ಲಿ ಮುಂಚೂಣಿಯಲ್ಲಿದ್ದರು. ಆ ಮೂಲಕ ರಾಜಕೀಯ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಶ್ರೀರಾಮರೆಡ್ಡಿ ಬಾಗೇಪಲ್ಲಿಯಲ್ಲಿ ಸಿಪಿಎಂ ಪಕ್ಷವನ್ನ ಬೇರು ಮಟ್ಟದಿಂದ ಸಂಘಟಿಸಿದ್ದರು. 1999-2004 ಬಾಗೇಪಲ್ಲಿಯಿಂದ ಸಿಪಿಎಂ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸಿದ್ದರು. 2 ವರ್ಷದ ಹಿಂದೆ ಪಕ್ಷದ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದುಕೊಂಡ ಆರೋಪದ ಮೇಲೆ ಜಿವಿ ಶ್ರೀರಾಮ್ ರೆಡ್ಡಿ ಅವರನ್ನ ಸಿಪಿಎಂ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಆದರೂ ಧೃತಿಗೆಡದ ಜಿವಿ ಶ್ರೀರಾಮ್ ರೆಡ್ಡಿ ಅವರು ಜನರನ್ನ ಸಂಘಟಿಸಿ ಹಲವು ಹೋರಾಟಗಳನ್ನ ರೂಪಿಸಿದ್ದರು. ಇವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜಿವಿ ಶ್ರೀರಾಮ್ ರೆಡ್ಡಿ ಅವರು ಶುಕ್ರವಾರ ಮುಂಜಾನೆ ಹೃದಯಘಾತದಿಂದ ನಿಧನರಾಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರ ಬಗ್ಗೆ ನೀವಿನ ಹತ್ತಿರ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.